ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಿಂಪಲ್ ಆಗಿ ತುಂಬಾ ಸುಲಭವಾಗಿ ಒಂದು 15 ನಿಮಿಷದಲ್ಲೇ ಪಿಜ್ಜಾನ ಯಾವ ರೀತಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಓವನಲ್ಲಿ ಹಾಗೆ ಪ್ಯಾನ್ ಮೇಲೆ ಈಸಿಯಾಗಿ ಓವನ್ ಇಲ್ದಲೇ ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನ ಎರಡು ತರದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಪಿಜ್ಜಾ ಮಾಡೋದನ್ನ. ಸೊ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಸಿಂಪಲ್ ಆಗಿ ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡ್ವರೆಗೂ ನೋಡಿ, ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ನಾನಿಲ್ಲಿ ಪಿಜ್ಜಾ ಬೇಸನ್ನು ತೊಗೊಂಡಿದ್ದೀನಿ. ಸೊ ಇದು ಎಲ್ಲ ಒಂದು ಲೋಕಲ್ ಸ್ಟೋರ್ಸಲ್ಲೂ ಕೂಡ ಅವೈಲೇಬಲ್ ಇರುತ್ತೆ, ಹಾಗೆ ಮಾರ್ಟ್ಗಳಲ್ಲೂ ಕೂಡ ಸಿಗುತ್ತೆ. ಸೊ ರೆಡಿ ಇರುವಂಥ ಪಿಜ್ಜಾ ಬೇಸಿಗೆ ಇವಾಗ ಫಸ್ಟ್ ಪಿಜ್ಜಾ ಸಾಸ್ ಏನಿರುತ್ತೆ ಅದನ್ನು ಒಂದು 2 ಟೇಬಲ್ಸ್ಪೂನ್ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಪಿಜ್ಜಾ ಸಾಸ್ ಇಲ್ಲ ಅಂತಂದರೆ ನೀವು ಟೊಮೆಟೊ ಕೆಚಪ್ಪು ಹಾಗೆ ಸಿಜ್ವನ್ ಸಾಸ್ ಇದ್ದರೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ನಾವು ಅದನ್ನು ಪಿಜ್ಜಾ ಸಾಸ್ ರೀತಿ ಯೂಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಒಂದು 2 ಟೇಬಲ್ಸ್ಪೂನಷ್ಟು ಮಯೋನೈಸ್ನ ಕೂಡ ನಾನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆ ಒಂದು ಬೇಸಿಗೆ. ಸೊ ಮಯೋನೈಸ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಇದಕ್ಕೆ ಕ್ಯೂಬ್ಸ್ ರೀತಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ಮನ್ನು ನಾನಿಲ್ಲಿ ಟಾಪಿಂಗ್ಸ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಹಾಗೆ ಟೊಮೆಟೊನು ಕೂಡ ಕ್ಯೂಬ್ಸ್ ರೀತಿ ಕಟ್ ಮಾಡಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವೀಟ್ ಕಾರ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಬೇಕಾದ್ರೆ ಪನ್ನೀರ್ನ ಕೂಡ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಐತಿ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ಮೇಲೆ ಅದ್ರ ಮೇಲ್ಗಡೆ ಚೀಸ್ ಕ್ಯೂಬ್ನ ತೊಗೊಂಡು ಅದನ್ನ ಗ್ರೇಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೆ ಚೀಸ್ ಬದಲಾಗಿ ಚೀಸ್ ಕ್ಯೂಬ್ಸ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಅದೇನು ಲೋಕಲ್ ಸ್ಟೋರ್ಸಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ ಅಥವಾ ಡೈರಿಯಲ್ಲಿ ಎಲ್ಲ ಸಿಗುತ್ತಲ್ವಾ, ಸೊ ಅದೇ ಚೀಸ್ ಕ್ಯೂಬ್ಸ್ನ ಕೂಡ ಹಾಕೋಬೋದು. ಸೊ ನೆಕ್ಸ್ಟ್ ನೋಡಿ, ಇದ್ರ ಮೇಲ್ಗಡೆ ಪನ್ನೀರ್ ಗ್ರೇಟೆಡ್ ಪನ್ನೀರ್ ಇತ್ತು, ಹಾಗಾಗಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಆರೋಗ್ಯನೂ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಕೂಡ ಹಾಕೊಳ್ತಾ ಇದ್ದೀನಿ. ಸೊ ಇದು ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತಂದರೆ ಮನೆಯಲ್ಲಿರುವಂಥ ಮೆಣಸಿನ್ಕಾಯಿ ಸೀಡ್ಸ್ನ ನೀವು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಕೂಡ ಹಾಕೊಳ್ಬೋದು. ನೆಕ್ಸ್ಟ್ ಇದೇ ರೀತಿನೇ ಇನ್ನೊಂದು ಪಿಜ್ಜಾ ಬೇಸ್ನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಅವೆನಲ್ಲಿ ಬೇಕ್ ಮಾಡೋದಕ್ಕೆ, ಹಾಗೆ ಇನ್ನೊಂದು ಪ್ಯಾನ್ ಮೇಲೆ ನಾವು ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಸೇಮ್ ಯಾವ ರೀತಿ ನಾವು ಟಾಪಿಂಗ್ಸ್ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡು ಅದೇ ರೀತಿನೇ ರೆಡಿ ಮಾಡ್ಕೊಳ್ಬೇಕು. ಸೊ ಈಗ ಇದನ್ನು ಕೂಡ ರೆಡಿ ಆಗಿದೆ. ನೆಕ್ಸ್ಟ್ ಇವಾಗ ಓ ಟಿ ಜಿಯಲ್ಲಿ ಒಂದು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿ ಇಟ್ಕೊಂಡಿದ್ದೀನಿ. 180 ಡಿಗ್ರಿ ಸೆಲ್ಷಿಯಸ್ಸಲ್ಲಿ ಒಂದು 15-20 ಮಿನಿಟ್ಸ್ವರೆಗೂ ನಾವು ಇದನ್ನು ಪಿಜ್ಜಾ ಮೋಡಲ್ಲಿ ಸೆಟ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ನೋಡಿ, ಇವಾಗ ಪ್ಯಾನ್ ಮೇಲೆ ಕೂಡ ನಾನು ಪ್ಯಾನನ್ನು ಹೀಟ್ ಮಾಡಿಕೊಂಡು ಬಟರ್ ಹಾಕಿ ಒಂದು ಸ್ವಲ್ಪ ಅದನ್ನು ಮೆಲ್ಟ್ ಮಾಡಿಕೊಂಡು ಇದ್ರ ಮೇಲೆ ಪಿಜ್ಜಾ ಬೇಸ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಇವಾಗ ಇದ್ರ ಮೇಲೆ ಇಡ್ತಾ ಇದ್ದೀನಿ. ಒಂದು ಸ್ಟೀಲ್ ಸ್ಟ್ಯಾಂಡ್ ಇದ್ದರೆ ಅದು ಇಟ್ಬಿಟ್ಟು ಕೂಡ ನೀವು ಇಟ್ಕೊಳ್ಬೋದು, ಬಟ್ ಸ್ಟ್ಯಾಂಡ್ ಇಲ್ದಲ್ಲಿ ಇರೋದ್ರಿಂದ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಸೊ ಪಿಜ್ಜಾ ಬೇಸ್ನ ಇಟ್ಟು ಅದ್ರ ಮೇಲ್ಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಇದನ್ನು ಕೂಡ ಒಂದು 15 ಮಿನಿಟ್ಸ್ವರೆಗೂ ಹಾಗೆ ಬಿಟ್ಬಿಡಬೇಕು, ಫ್ಲೇಮು ಸಿಮ್ಮೆಲ್ಲ ಇರಬೇಕು. ಓ ಟಿ ಜಿಲಿ ಇಟ್ಟಿರುವಂಥ ಪಿಜ್ಜಾ ಎಲ್ಲ ರೆಡಿ ಆಗಿದೆ. ಸೊ ಇವಾಗ ಅದನ್ನೆಲ್ಲ ತೆಗ್ದಿಟ್ಕೊಂಡ್ಬಿಟ್ಟು ಹಾಗೆ ಪ್ಯಾನಲ್ಲೂ ಕೂಡ ಒಂದು 15 ಮಿನಿಟ್ಸ್ ನೀಟಾಗಿ ಬೇಕ್ ಮಾಡೋದು, ಅದನ್ನು ಕೂಡ ರೆಡಿ ಆಗಿರುತ್ತೆ. ಸೊ ಎರಡನ್ನೂ ಕೂಡ ಅವಾಗ ತೆಗ್ದಿದ್ದಾಗಿದೆ. ಸೊ ಒಂದು ಪಿಜ್ಜಾ ಕಟರ್ ಇದೆ, ಪಿಜ್ಜಾ ಕಟರ್ಲ್ಲೂ ಕೂಡ ಕಟ್ ಮಾಡ್ಕೋಬೋದು. ನಾನು ಜಸ್ಟ್ ನೈಫಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪ್ಯಾನಲ್ ಮಾಡಿರೋದೇ ಆಗಲಿ ಅಥವಾ ಓ ಟಿ ಜಿಲಿ ಇಟ್ಟಿರೋದೇ ಆಗಲಿ ಯಾವುದೂ ಕೂಡ ಅದೇನು ಜಾಸ್ತಿ ಡಿಫ್ರೆನ್ಸ್ ಏನು ಇರೋದಿಲ್ಲ. ಆಲ್ಮೋಸ್ಟ್ ಎಲ್ಲರಲ್ಲಿ ಮಾಡಿರೋದು ಕೂಡ ಒಂದು ಈಕ್ವಲ್ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಾಗಿರುತ್ತೆ. ಹೊರಗಡೆ ಸಿಗೋದಕ್ಕಿಂತ ಮನೆಯಲ್ಲೇ ಮಾಡಿರೋಂಥ ಪಿಜ್ಜಾ ಒಂದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹೊರಗಡೆ ಸಿಗುವಂಥ ಪಿಜ್ಜಾದಲ್ಲಿ ಅಷ್ಟೊಂದು ಟಾಪಿಂಗ್ಸ್ ಎಲ್ಲ ಇರೋದಿಲ್ಲ. ಸೊ ಏನೇ ಆದರೂ ವೆಜಿಟೇಬಲ್ಸ್ ಎಲ್ಲ ಆಲ್ಮೋಸ್ಟ್ ಕಮ್ಮಿ ಹಾಕಿರ್ತಾರೆ. ಬಟ್ ಮನೆಯಲ್ಲೇ ನಾವು ಮಾಡೋದ್ರಿಂದ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀಟಾಗಿ ಟಾಪಿಂಗ್ಸ್ನ ಮಾಡಿ ನಾವು ಸರ್ವ್ ಮಾಡ್ಕೋಬೋದು. ಸೊ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ಹೋಮ್ ಮೇಡ್ ಪಿಜ್ಜಾ ಈಸಿಯಾಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೋದು ಒಂದು 15 ಮಿನಿಟ್ಸ್ ಅಲ್ಲ ಅನ್ನೋದನ್ನು ವಿಡಿಯೋ ನಾನು ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಹೆಚ್ಚು ವಿಡಿಯೋಸ್ನ ಶೇರ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.